ಗುರು, ಈ ಸತಿ ಕಪ್ಪು ನಮ್ಮದೇ ಅಂತ ಯಾರು ಹುಟ್ಟಾಕಿದ್ರು ಅದನ್ನ ಚೇಂಜ್ ಮಾಡಬೇಕು. ಈ ಸತಿ ಕಪ್ಪು ನಮ್ದಲ್ಲ ಅಂತ ಮಾಡಿದ್ರೆ 16 ವರ್ಷದಿಂದ ನಾವು ಏನು ಆಸೆ ಇಟ್ಕೊಂಡಿದ್ದೀವಿ ಅದು ನೆರವೇರ್ಬೋದು. ಓಕೆ ಪ್ಲೀಸ್. ದಿನೇಶ್ ಕಾರ್ತಿಕ್ ಒಳ್ಳೆಯ ಪ್ಲೇಯರ್ ಅಪ್ಪ, ಅವರು ಮತ್ತೆ ಇದು ಕೊಹ್ಲಿ ಅಂತೂ ಏನಿದಿಲ್ಲ. ಓಕೆ, ಸೊ RCB ಮತ್ತೆ ಬೌಲಿಂಗ್ ಆ್ಯಂಗಲ್ ಅಂತೂ ತುಂಬ ವಸ್ಟ್ ಆಗಿದೆ, ಅದನ್ನ ಚೇಂಜ್ ಮಾಡಬೇಕು. ಸೊ 16 ವರ್ಷದಿಂದ ಫ್ಯಾನು, ಏನು ಮಾಡಲಿ, ನಮ್ಮ ದುಃಖನ ಯಾರು ಅರ್ಥ ಯಾರು ಹೇಳ್ಕೊಳ್ಳಿ. ನಾವು ಬೌಲರ್ಸ್ನ ಬ್ಯಾಟಿಂಗ್ ಮಾಡಿಸಿ, ಬ್ಯಾಟರ್ಸ್ನ ಬೌಲಿಂಗ್ ಮಾಡಿಸಿ, ಅವಾಗ ಏನಾದರೂ ಆಗುತ್ತೆ. ದಿನೇಶ್ ಕಾರ್ತಿಕ್ ಸೂಪರ್ ಮಾಡಿದ್ದಾನೆ, ಬರೀ ಅವನೇ ಆಡಿದಿರೋದು ಇವತ್ತು ಅಷ್ಟೇ. ಥ್ಯಾಂಕ್ ಯು. ನೋಡಿ ಏನು ಮಾಡಿದ್ದೀನಿ, ನೋಡೋಣ. ಆ 4 ಮ್ಯಾಚಸ್ ಹೋಯ್ತು, ಈಗ ಏನು 1 ಮ್ಯಾಚ್ ಗೆದ್ರೆ ಏನಾಗುತ್ತೆ? ನಾವು ನೋಡಕ್ಕೆ ಬರೋದೇ ತಪ್ಪು, ನೋಡಕ್ ಬರೋದಕ್ಕೆ ಸೋಲೋದವರು. ನಾವು ಇನ್ಮೇಲಿಂದ ನೋಡೋಕ್ಕೆ ಬರಬಾರ್ದು, ಗೆಲ್ತಾರೆ ಮೋಸ್ಟ್ಲಿ. ಈ ನೆಕ್ಸ್ಟ್ 7-7 ಹೊಡಿತಾರೆ ಗ್ಯಾರಂಟಿ. RCB ಈ ಸರಿ ಕಪ್ DK T20 ವರ್ಲ್ಡ್ ಕಪ್. RCB ಅವ್ರು ಸೋತರು ಭಾಳ ದುಃಖ ಆಯಿತು, ಭಾಳ ದೂರದಿಂದ ಬಂದಿದ್ವಿ RCB ಮ್ಯಾಚ್ ನೋಡೋಕ್ಕೆ. RCB ಅವ್ರು ಸೋತ್ಬಿಟ್ರು, ಭಾಳ ಬೇಜಾರಾಯಿತು, ಬೇಜಾರಿಂದ ಹೋಗ್ತಾ ಇದ್ದೀವಿ. ಅಷ್ಟೇ ಸರ್, ನೋಡಿದ್ವಿ ಸರ್, ಅವ್ರು ಸೂಪರ್ ಸರ್, ಅವ್ರ ಬ್ಯಾಟಿಂಗ್ ಅವ್ರ ಪರ್ಫಾರ್ಮೆನ್ಸ್ ಭಾಳ ಸೂಪರ್ ಆಯಿತು, ಚೆನ್ನಾಗಿ ಆಡಿದ್ರು, ಖುಷಿ ಆಯಿತು ಅವ್ರ ಬ್ಯಾಟಿಂಗ್ ನೋಡಿ. ಏನು ಹೇಳೋಕ್ಕಾಗಲ್ಲ ಸರ್ ಮುಂದಿನ. 5 ಸೋತರು RCB, 6 ಸೋತರು ನಮ್ಮ ಮನೆ ಮಾಡ್ರೆ ಕಳ್ಕೊಂಡ್ರು RCB. ಫಸ್ಟ್ ಮ್ಯಾನೇಜ್ಮೆಂಟ್ ಬಿಡಿ ಸರ್, ನೆಕ್ಸ್ಟ್ ಅಲ್ಲ ಎಷ್ಟು ಯಾವಾಗ್ಲೂ ಅದೇ RCB ಜೆರ್ಸಿ ನಂಬರ್ ಬಿಡಿದು 17, ಈ ಸಲ ಕಪ್ ನಮ್ದೇ ಅನ್ಕೊಂತ ಬಂದ್ವಿ. ನೆಕ್ಸ್ಟ್ ಕೊಹ್ಲಿ ಜೆರ್ಸಿ ನಂಬರ್ 18, ಆ ಸಲ ನಮ್ದೇ ಕಪ್ ಅನ್ಕೊಂತ ಬರ್ತೀವಿ. ಆದ್ರೂ ಮ್ಯಾನೇಜ್ಮೆಂಟ್ ಒಂದು ವರ್ಷನೂ ಕರೆಕ್ಟೇ ಬಾಲರ್ ಕರ್ಕೊಂತಿಲ್ಲ, ಅದೇ 2016 ಬಾಲರ್ ಇದ್ರು ಕರೆಕ್ಟ್ ಆಗಿ ನಮ್ಮ ಬ್ಯಾಡ್ ಲಕ್ ಹೋಯ್ತು. ಈ ಸರನೂ ಈ ಪ್ರತಿ ಸರನೂ ಬಾಲರ್ ಕರ್ಕೊಂತಿಲ್ಲ, ಯಾವಾಗಲೂ ಬ್ಯಾಟ್ಮೆನ್ಸ್ ಮೇಲೆ ಇರುತ್ತೆ, ಯಾವಾಗೂ ಬಾಲರ್ ಕರ್ಕೊಂತಿಲ್ಲ. ಆದ್ರೆ ನೆಕ್ಸ್ಟ್ ಟೈಮ್ ನಮ್ದೇ ಕಪ್ RCB ಫಾರ್ ವೇರ್. ದಿನೇಶ್ ಕಾರ್ತಿಕ್ ಸೂಪರ್ ಸರ್, ಬ್ಯಾಟ್ಮೆನ್ಸ್ ಬಗ್ಗೆ ನಾವು ಏನು ಬ್ಯಾಡ್ ಲಕ್ ಅಂದ್ರೆ ವಿಲ್ ಜಾಕ್ಸನ್ ಡೇ ಇಲ್ಲಿ ಪಾಪ ಅವರು ರನ್ ಔಟ್ ಆಗಿ ಏನಾಯ್ತು, ಬ್ಯಾಡ್ ಲಕ್ ವಿಲ್ ಜಾಕ್ಸನ್ ಆಯ್ತು, ಇಲ್ಲ ಅಂದ್ರೆ ನಮ್ದೇ ಮ್ಯಾಚ್ ಇವತ್ತು. ಅದು ಚೆನ್ನಾಗಿತ್ತು RCB ಎಂಟರ್ಟೈನ್ಮೆಂಟ್ ನೋಡಕ್ಕಂದ್ರೆ, ಇವತ್ತೇ ಯಾರು ಬೇಜಾರಾಗಿಲ್ಲ, ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಇವತ್ತು. RCB ನಮ್ಮ RCB ತಂಡ, ನಮ್ಮ ಎಮ್ಮೆ, ಕನ್ನಡ ಅಭಿಮಾನವನ್ನ ಎಂದೂ ಮರೆಯಕ್ಕಾಗಲ್ಲ. ಎಷ್ಟು ಸತಿ ಸೋತ್ರು ನಾವು RCB ಫ್ಯಾನ್ಸೇ, ಯಾವುದೇ ಬೇಜಾರಿಲ್ಲ. ಯಾಕಂದ್ರೆ 500 2 ಮ್ಯಾಚಿಂದ ಎಂತ ಎಂಟರ್ಟೈನ್ಮೆಂಟ್, 4,000 ಕೊಟ್ಟು ಟಿಕೆಟ್ ತಗೊಂಡಿದ್ದೇವೆ. ಬಟ್ ಏನು ಮಾಡೋಕ್ಕಾಗಲ್ಲ, RCB ಬಿಡೋಕ್ಕಾಗುತ್ತಾ, ನಮ್ಮ ಕರ್ನಾಟಕ ಮರೆಯೋಕ್ಕಾಗುತ್ತಾ, ನಮ್ಮ ಬೆಂಗಳೂರು ಬಿಡೋಕ್ಕಾಗುತ್ತಾ? ಯಾವಾಗೂ RCBನೇ ಈ ಸಲ ಕಪ್ ನಮ್ದೇ, ಮುಂದಿನ ಸಲ ಕಪ್ ನಮ್ದೇ. ಈ ಥರ ಎಂಟರ್ಟೈನ್ಮೆಂಟ್ ಕೊಡೋ ಟೀಮ್ ಯಾವುದು ಇಲ್ಲ, ಓನ್ಲಿ ಫಾರ್ RCB ಫಾರ್ ಎವರ್. 160 ಅಣ್ಣ, DK ಇರಾಗಂಡ ನಮ್ದೇ ಅಣ್ಣ ಮ್ಯಾಚು. ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಸ್ ಆಗೋಯ್ತು, ಒಂದು ಓವರ್ ಅಲ್ಲ ಮಿಡ್ಲ್ ಓವರ್ ಸ್ವಲ್ಪ VK ಔಟ್ ಆದ್ಮೇಲೆ ಸ್ವಲ್ಪ ಸ್ಲೋ ಆಯ್ತು. ಆ ಸ್ಲೋ ಆಗಿಲ್ಲ ಅಂದ್ರೆ ನಮ್ದೇ ಮ್ಯಾಚ್, 15 ಮ್ಯಾಚ್ ಅದು. ಮಿಸ್ ಬಿಡಿ, ಜೈ RCB. ಚೆನ್ನಾಗಿ ಆಡಿದ್ರು, ಬಟ್ ಇಟ್ ವಾಸ್ ದಿ ಹೈಯೆಸ್ಟ್ ಸ್ಕೋರ್ ಅಲ್ವಾ, ಸೊ ದೇ ಕುಡ್ ಹ್ಯಾವ್ ದೇ ಡಿಡ್ ದೇರ್ ಬೆಸ್ಟ್. ಹಾಂ, ಬೌಲಿಂಗ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದಿದ್ರೆ ನಾವು ಗೆಲ್ಲೋ ಚಾನ್ಸಸ್ ಇರ್ತೀವಿ. ಹಾಂ, ಅವ್ರು ತುಂಬ ಚೆನ್ನಾಗಿ ಆಡಿದ್ರು, ಹಿ ಪ್ಲೇಡ್ ರಿಯಲಿ ರಿಯಲಿ ವೆಲ್. ಸಖತ್ತಾಗಿತ್ತು. ಇಟ್ಸ್ ಅ ಹಿಸ್ಟೋರಿಕ್ ಮೂಮೆಂಟ್ ಇನ್ IPL ಹಿಸ್ಟ್ರಿ. 549 ರನ್ ಸ್ಕೋರ್ಡ್, ಇಟ್ಸ್ ಅನ್ ಅಮೇಝಿಂಗ್ achievement from both the teams. 262 runs from RCB is not a small joke. 262 is an amazing record. Thank you. In Delhi they played well. They are 260 plus. Dinesh Karthik innings hange superb. Mate one match antadandre as a team spirit, now RCB supporter, but as a team spirit nodidre we have seen 500 runs above. Super match. 6 ಸೋತರು RCBನೇ, 60 ಸೋತರು RCBನೇ. ನಾವು ಸೋಲ್ಕೊಂಡೇ ಬರ್ತಾ ಇರ್ತೀವಿ, ಏನು ಬೇಜಾರಿಲ್ಲ. ಒಂದ್ ದಿವಸ ಗೆಲ್ತೀವಿ, ನಾನು ಸತ್ತೋಗಿರ್ತೀನಿ. ಆ ದಿವಸ ಗೆಲ್ತಾರೆ. ಇವತ್ತು ಇನ್ನಿಂಗ್ಸ್ ಬ್ಯಾಟಿಂಗ್ ತುಂಬ ಚೆನ್ನಾಗಿತ್ತು. ಬ್ಯಾಟಿಂಗ್ ಇದ್ರೆ ಬೌಲಿಂಗ್ ಇಲ್ಲ, ಬೌಲಿಂಗ್ ಇದ್ರೆ ಬ್ಯಾಟಿಂಗ್ ಇಲ್ಲ. ಪ್ರತಿ ವರ್ಷ ಅದು ಇರ್ತಾ ಇತ್ತು. ಈ ಸಲ ಬ್ಯಾಟಿಂಗ್ ಇಲ್ಲ, ಬೌಲಿಂಗೂ ಇಲ್ಲ. ಜೈ RCB. ಬ್ಯಾಟಿಂಗ್ ಇದೆ ಅಯ್ಯಣ್ಣ, ಮ್ಯಾಚ್ ಸಕ್ಕದಾಗಿತ್ತು, ಮ್ಯಾಚ್ ಅಂತೂ ಸೂಪರ್, ಖುಷಿ ಆಯ್ತಣ್ಣ. ಏನಣ್ಣ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು. ಹ್ಞೂ, ಏನಾಯ್ತು ಇನ್ನಿಂಗ್ಸ್, ಯಾರ್ದು ಇನ್ನಿಂಗ್ಸ್ ತುಂಬ ಇಷ್ಟ ಆಗಿದೆ? DK DK ಬೆಸ್ಟ್. ಹಾಂ, ಮತ್ತೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ? ಇಲ್ಲ ಅಣ್ಣ, ಗೆಲ್ಲೋದಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಡಿ. ನಮ್ಮ ಕೊಹ್ಲಿ ಇರಬೇಕಂತ ಗೆಲ್ಲಲ್ಲ, ಯಾಕಂದ್ರೆ ಬೌಲಿಂಗ್ ಲೈನಪ್ ನೋಡಿ ನೀವು ಹೆಂಗಿದೆ ಅಂತ.
ಬೌಲಿಂಗ್ ಚೆನ್ನಾಗೇ ಇಲ್ಲ. ಹಾಂ, ಒಬ್ಬ ಬೌಲರು, ಅವನು ಡಬ್ಬಾದಾರ ಆಗ್ತಾನೆ. ಎಲ್ಲ ಬ್ಯಾಟ್ಸ್ಮನ್ಸ್ ಟೀಮಲ್ಲಿ ಒಬ್ಬರು ನೀಟಾಗಿ ಆಡೋಲ್ಲ. ಡಿ ಕೆ ಸಗದಾಗ ಆಡ್ತಾ ಇದ್ದಾನೆ. ಟಿ ಟ್ವೆಂಟಿಯಲ್ಲಿ ಚಾನ್ಸ್ ಕೊಡಿ ವರ್ಲ್ಡ್ ಕಪ್ ಅಷ್ಟೇ ಅಣ್ಣ. ಯಾರೆಲ್ಲ ನಮ್ಮ ಟೀಮ್ ಬಂದರೆ ಗೆಲ್ತಾರೆ ಅನ್ಸುತ್ತೆ? ಯಾರು ಟೀಮಿಗೆ ಬಂದರೆ ಅಣ್ಣ? ನಮ್ಮ ಟೀಮಲ್ಲಿ ಯಾರೂ ಬರೋದೇ ಇಲ್ಲ ಅಣ್ಣ. ಯಾರನ್ನೂ ಚಾನ್ಸೇ ಕೊಡೋಲ್ಲ. ಮನೋಜ್ ಬಾಂಡ್ಗೆ ಯಾಕಣ್ಣ ಕೊಡೋಲ್ಲ? ರಿಟೈನ್ ಮಾಡಿ ಮಾಡಿ ಅವ್ನ ಕೆರಿಯರ್ನೇ ಹಾಳು ಮಾಡಿಬಿಡ್ತಾರೆ.